ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ ಅಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ಈಗ ಕೆಲವರು ಕಾಮೆಂಟ್ಸ್ ನಲ್ಲೂ ಹೇಳ್ತಾ ಇದ್ದಾರೆ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಕೋಟಿಗಟ್ಟಲೆ ಸಾಲ ಇರುವಂತಹವರು ಆ ಸಾಲವನ್ನ ಕ್ರಮೇಣವಾಗಿ ಆ ಸಾಲ ಕರಗಿ ಹೋಗೋ ಹಾಗೆ, ಅಂದ್ರೆ ಆ ಸಾಲಕ್ಕೆ ಏನು ನೀವು ಸಾಲ ಮಾಡ್ಕೊಂಡಿದ್ದೀರಾ ಆ ಸಾಲಕ್ಕೆ ತಕ್ಕಂತೆ ಅಮೌಂಟ್ ನಿಮಗೆ ಒದಗಿ ಬಂದು, ಅಮೌಂಟ್ ಅನ್ನೋದು ನಿಮಗೆ ಸೇರ್ತಾ ಬಂದು, ಸಂಪಾದನೆ ಕೂಡ ಅದೇ ರೀತಿಯಾಗಿ ಹೆಚ್ಚಾಗ್ತಾ ಹೋಗಿ ಆ ಸಾಲ ಅನ್ನೋದು ತೀರುವ ಹಾಗೆ ಆಗಬೇಕು ಅಂದ್ರೆ ಇಂಗುವಿನಿಂದ ಈ ಒಂದು ಅದ್ಭುತವಾದಂತಹ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗಿರುವಂತಹ ಸಾಲ ಬಾಧೆಯಿಂದ ನೀವು ವಿಮುಕ್ತರಾಗಬಹುದು. ಈ ಒಂದು ಇಂಗಿನಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಬಹಳಷ್ಟು ಪ್ರಭಾವವನ್ನ ನಿಮಗೆ ತೋರುತ್ತೆ. ಅದು ಏನು ಅನ್ನುವಂಥದ್ದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಸಾಲವನ್ನ ಮಾಡ್ಕೊಂಡಿದ್ದಾರೆ. ಆ ಸಾಲದಿಂದ ಹೊರಗೆ ಬರಬೇಕು, ಸಾಲದಿಂದ ವಿಮುಕ್ತರಾಗಬೇಕು, ಸಾಲದಿಂದ ನಾವು ನಿವಾರಣೆಯನ್ನು ಹೊಂದಬೇಕು ಅನ್ನೋರು ಈ ಒಂದು ಇಂಗು ಹಾಗೂ ತೆಂಗಿನಕಾಯಿಯಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಏನ್ ಮಾಡ್ಕೊಳ್ಬೇಕಪ್ಪ ಅಂತ ಅನ್ನೋರು ಯಾವ ದಿನ ಬೇಕಾದ್ರೂ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು. ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂದ್ರೆ ಅರಿಯುವಂತಹ ನದಿಯ ಬಳಿ ಹೋಗಬೇಕು. ಅರಿಯುವಂತಹ ನದಿಯ ಬಳಿಗೆ ನೀವು ಎರಡು ತೆಂಗಿನಕಾಯಿಯನ್ನ ಹಾಗೂ ಸ್ವಲ್ಪ ಇಂಗನ್ನ ನೀವು ತೆಗೆದುಕೊಂಡು ಹೋಗ್ಬೇಕು. ಈ ಇಂಗನ್ನು ಹಾಗೂ ತೆಂಗಿನಕಾಯಿನ ತೆಗೆದುಕೊಂಡು ಹೋಗಿ ಆ ಅರಿಯುವಂತಹ ನದಿಯ ಮುಂದೆ ನೀವು ನಿಲ್ತ್ಕೊಳ್ಬೇಕು. ನಿಂತ್ಕೊಂಡು ನೀವು ಎಡಗೈನಲ್ಲಿ ನೀವು ತೆಂಗಿನಕಾಯನ್ನ ಕೈಯಲ್ಲಿ ಜುಟ್ಟು ಇರುವಂತಹ ತೆಂಗಿನಕಾಯಿ ಎರಡನ್ನ ತೆಗೆದುಕೊಂಡು ಹೋಗಿ, ಜುಟ್ಟಿನ ಇರುವಂತಹ ತೆಂಗಿನಕಾಯಿನ ಒಂದನ್ನ ನೀವು ಎಡಗೈನಲ್ಲಿ ಇಟ್ಕೊಂಡು ಸ್ವಲ್ಪ ಇಂಗನ್ನ ನೀವು ಆ ಎಡಗೈನ ಆ ಮೇಲಿರುವಂತಹ ತೆಂಗಿನಕಾಯಿ ಮೇಲೆ ಆ ಇಂಗನ್ನ ಹಾಕಿ ಆ ನದಿಯ ಕಡೆಗೆ ತಿರುಕೊಂಡು ಅರಿಯುವಂತಹ ನದಿಯ ಕಡೆಗೆ ನೀವು ತಿರುಕೊಂಡು ನಿಂತ್ಕೊಂಡು ಆ ನದಿಯ ಕಡೆಗೆ ನೀವು 19 ಸಾರಿ ಹೀಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈ ರೀತಿಯಾಗಿ ನೀವು ದೃಷ್ಟಿನ ತೆಗಿಬೇಕು. ಈ ರೀತಿಯಾಗಿ ತಿರುಗಿಸಿದ ನಂತರ 19 ಸಾರಿ ತಿರುಗಿಸ್ಬೇಕು ಇಂಗು ಕಾಯಿಯನ್ನ. ತಿರುಗಿಸಿದ ನಂತರ ಆ ಇಂಗು ಮತ್ತೆ ಕಾಯಿಯನ್ನ ಯಾರು ನೋಡದಂತಹ ಜಾಗಕ್ಕೆ ದೂರಕದ ಕಡೆಗೆ ನೀವು ಎಸಿಬೇಕು. ಎಸೆದ ನಂತರ ಇನ್ನೊಂದು ತೆಂಗಿನಕಾಯಿ ಇರುತ್ತಲ್ವಾ, ಆ ತೆಂಗಿನಕಾಯಿಯನ್ನ ನೀವು ಹೊಡೆದು ಅದರಿರುವಂತಹ ನೀರನ್ನ ನೀವು ಹರಿಯುವಂತಹ ನದಿಗೆ ಹಾಕಿ ಆ ತೆಂಗಿನಕಾಯಿ ಎರಡನ್ನು ಹೋಳನ್ನು ಕೂಡ ಅಲ್ಲೇ ಎಲ್ಲಾದ್ರೂ ಸೈಡ್ನಲ್ಲಿ ಇಟ್ಟು ಆ ನದಿಯಲ್ಲಿ ನೀವು ಸ್ನಾನವನ್ನ ಮಾಡಿ ಮನೆಗೆ ಬರಬೇಕು. ಸ್ನಾನವನ್ನ ಮಾಡಿ ಆ ಅರಿಯುವಂತಹ ನದಿಯಲ್ಲಿ ನೀವು ಮನೆಗೆ ಬಂದ ನಂತರ ಪ್ರತಿನಿತ್ಯ ನೀವು ಮನೆಯಿಂದ ಹೊರಗೆ ಹೋಗುವಾಗ ಈಗ ಏನಾದ್ರೂ ಒಂದು ಕೆಲಸ ಇದೆ ಅಥವಾ ಏನಾದ್ರೂ ಒಂದು ಕಾರ್ಯ ಇದೆ, ಆ ಅಮೌಂಟ್ ನ ಒದಗಿಸ್ಕೊಳ್ಳೋದಕ್ಕೆಲ್ಲೋ ಹೋಗ್ತಾ ಇದ್ದೀನಿ ಅನ್ನುವಂತ ಸಮಯ ಇದ್ರೆ, ಅಥವಾ ಪ್ರತಿನಿತ್ಯ ನೀವು ಏನ್ ಕೆಲಸಕ್ಕಾದ್ರೂ ಹೋಗಿ ಆ ಕೆಲಸಕ್ಕೆ ನೀವು ಈಚೆ ಹೋಗ್ಬೇಕು ಅನ್ನೋದಾದ್ರೆ ಆ ಸಾಲ ಇರುವಂತಹವರು ಎಡಗೈನಲ್ಲಿ ಸ್ವಲ್ಪ ಈಚೆಗೆ ಹೋಗೋಕ್ಕೂ ಮುಂಚೆ ಎಡಗೈನಲ್ಲಿ ಸ್ವಲ್ಪ ಇಂಗನ್ನ ತೆಗೆದುಕೊಂಡು ಈ ಸತಿ 7 ಸಾರಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿ ದೃಷ್ಟಿನ ತೆಗೆದುಕೊಂಡು ಡಸ್ಟ್ಬಿನ್ ಅಲ್ಲಿ ಹಾಕಿ ನೀವು ಹೋಗೋದ್ರಿಂದ ಖಂಡಿತವಾಗಿ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅಮೌಂಟ್ ಚೆನ್ನಾಗಿ ಒದಗಿ ಬಂದು ನಿಮಗಿರುವಂತಹ ಸಾಲ ಬಾಧೆಗಳಿಂದ ನೀವು ವಿಮುಕ್ತರಾಗಬಹುದು. ಈ ರೀತಿಯಾಗಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೆ ಇಂಗಿನಿಂದ ಒಳ್ಳೆ ಉತ್ತಮವಾದಂತಹ ಪರಿಹಾರವನ್ನ ನೋಡ್ತೀರಾ. ಈ ರೀತಿ ಪ್ರತಿದಿನ ನೀವು ಒಂದ್ಸಾರಿ ನೀವು ನದಿಯ ಪ್ರಾಂತ್ಯದಲ್ಲಿ ಹೋಗಿ ಈ ರೀತಿ ಇಂಗಿನಿಂದ ಒಂದು ಪರಿಹಾರವನ್ನ ಕಾಯಿನಿಂದ ಪರಿಹಾರವನ್ನ ಮಾಡ್ತೀರಾ. ಇನ್ನು ಮನೆಗೆ ಬಂದ ನಂತರ ಪ್ರತಿನಿತ್ಯ ನೀವು ಈಚೆ ಹೋಗುವಾಗ ಇಂಗನ್ನ ಕೈಯಲ್ಲಿ ಎಡಗೈನಲ್ಲಿ ಇಟ್ಕೊಂಡು ದೃಷ್ಟಿನ ತೆಗೆದುಕೊಂಡು ಒಂದು 7 ಬಾರಿ ಒಂದು 8 ಬಾರಿ ದೃಷ್ಟಿನ ತೆಗೆದುಕೊಂಡು ನೀವು ಡಸ್ಟ್ಬಿನ್ ಹಾಕಿ ಹೊರಗೋಗುವುದು. ಈ ರೀತಿಯಾಗಿ ಮಾಡ್ಕೊಳ್ತಾ ಬರೋದ್ರಿಂದ ಕ್ರಮೇಣವಾಗಿ ನಿಮಗೆ ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳು, ಸಾಲ ಬಾಧೆಗಳೇನಿದೆ, ನೀವು ಸಾಲ ಮಾಡ್ಕೊಂಡಿರ್ತೀರಲ್ಲ ಆ ಸಾಲ ಬಾಧೆಗಳೆಲ್ಲ ಕ್ರಮೇಣವಾಗಿ ನಿವಾರಣೆ ಆಗ್ತಾ ಹೋಗುತ್ತದೆ. ಸಾಲ ಬಾಧೆಯಿಂದ ವಿಮುಕ್ತರಾಗ್ತೀರಾ. ಈ ರೀತಿಯಾಗಿ ನಿಮಗೆ ಯೋಗ ಫಲಗಳು ಕೂಡ ಬರುತ್ತದೆ. ಹಾಗೇನೆ ಇದರ ಜೊತೆಗೆ ಕ್ರಮೇಣವಾಗಿ ಸಾಲ ಬಾಧೆ ಕೂಡ ನಿವಾರಣೆ ಆಗ ಬರುತ್ತೆ. ಹಾಗೇನೆ ನಿಮ್ಮ ಮನಸ್ಥಿತಿಯನ್ನು ಕೂಡ ನೀವು ಉತ್ತಮವಾಗಿ ಇಟ್ಕೊಳ್ಬೇಕು. ಏನ್ ಮಾಡ್ಬೇಕು ಅನ್ನೋದಾದ್ರೆ, ನೀವು ಪ್ರತಿನಿತ್ಯ ಮಲಗುವಂತಹ ಸಮಯದಲ್ಲಿ ಹಾಗೂ ಹೇಳುವಂತಹ ಸಮಯದಲ್ಲಿ, ಮಲಗಿ ಮತ್ತೆ ನಿದ್ರೆಯಿಂದ ಹೇಳುವಾಗ, ಮಲಗೋಕ್ಕೂ ಮುಂಚೆ ನೀವು ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಿರುಗಿ ಕುಳಿತುಕೊಂಡು
ಹದಿನೇಳು ಸೆಕೆಂಡ್ ನೀವು ಮನಸ್ಸನ್ನ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲೇ ನೀವು ದೃಢ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ನನಗಿರುವಂತಹ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗಿ ಹೋಗ್ಲಿ, ನನಗಿರುವಂತಹ ಸಾಲ ಬಾಧೆಗಳನ್ನೆಲ್ಲ ನಾನು ನಿವಾರಣೆಯನ್ನ ಮಾಡ್ಕೊಳ್ತೀನಿ, ನನಗೆ ಆ ಶಕ್ತಿ ಸಾಮರ್ಥ್ಯ ನನಗಿದೆ, ನಾನು ಖಂಡಿತವಾಗಿ ಮಾಡ್ಕೊಳ್ತೀನಿ ಅಂತ ಹದಿನೇಳು ಸೆಕೆಂಡ್ ನೀವು ಇದನ್ನ ನೆನಪಿಸ್ಕೊಂಡು ನನಗಿರುವಂತಹ ಸಾಲ ಬಾಧೆಯನ್ನು ನಾನು ನಿವಾರಣೆ ಮಾಡ್ಕೊಳ್ತೀನಿ ಅಂತ ನೆನಪು ಮಾಡಿಕೊಂಡು ನೀವು ಮಲಗೋದ್ರಿಂದ, ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಉತ್ತರ ದಿಕ್ಕಿನ ಕಡೆಗೆ ತಿರುಗಿ ಇದೇ ಒಂದು ಮಾತನ್ನು ನೀವು ಮತ್ತೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಇರುವಂತಹ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತದೆ. ಹಾಗೇನೆ ಈ ತೆಂಗಿನಕಾಯಿಯ ಪರಿಹಾರವನ್ನು ನಾನು ಹೇಳಿದ್ನಲ್ಲ, ಈ ತೆಂಗಿನಕಾಯಿಯ ಪರಿಹಾರವನ್ನು ಮಾಡುವಾಗಲೂ ಅಷ್ಟೇ, ಅದನ್ನು ನೀವು ಈ ಒಂದು ದೃಷ್ಟಿನ ತೆಗೆಯುವಾಗ ನದಿಯ ಬಳಿ, ಆವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೀವು ಇದೇ ವಿಧವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನನಗಿರುವಂತಹ ಎಷ್ಟು ಸಾಲ ಇದೆ, ನಿಮಗೆ ಯಾವ ರೀತಿಯಂತಹ ಸಾಲಗಳಿದೆ, ನಿಮಗೆ ಮೋಸ ಹೋಗಿದ್ದೀರಾ ಅಥವಾ ಏನಾಗಿದೆ, ನಿಮಗೆ ಸಾಲ ಮಾಡ್ಕೊಂಡಿರ್ತೀರಲ್ವಾ, ಆ ಸಾಲಕ್ಕೆ ಸಂಬಂಧಿತವಾದಂತಹ ಸಂಕಲ್ಪವನ್ನು ನೀವು ಮನಸ್ಸಿನಲ್ಲಿ ಮಾಡಿಕೊಂಡು ಇಷ್ಟು ಸಾಲ ಇದೆ, ಇಷ್ಟು ಸಾಲವನ್ನು ನಾನು ಆದಷ್ಟು ಬೇಗ ನನಗೆ ಹಣ ಅನ್ನೋದು ಒದಗಿ ಬಂದು ಆ ಸಾಲದಿಂದ ವಿಮುಕ್ತರಾಗುವಂತಹ ಯೋಗ ಫಲಗಳು ಪ್ರಾಪ್ತವಾಗಲಿ ಅಂತ ಕೇಳಿಕೊಂಡು ನೀವು ಆ ತೆಂಗಿನಕಾಯಿನ ದೃಷ್ಟಿನ ತೆಗಿಬೇಕಾಗುತ್ತೆ ನದಿಯ ಬಳಿ ಕೂಡ. ಹಾಗೇನೆ ಮನೆಯಲ್ಲಿ ನೀವು ಪ್ರತಿನಿತ್ಯ ಮಲಗುವಾಗ ಹೇಳುವಾಗ ಈ ವಿಧಾನವನ್ನ ಫಾಲೋ ಮಾಡಿ ಖಂಡಿತವಾಗಿ ನಿಮಗೆ ಸಾಲ ಬಾಧೆಯಿಂದ ವಿಮುಕ್ತರಾಗ್ತೀರಿ. ಶ್ರೀ ಚಂಡಿಕಾ ಪರಮೇಶ್ವರಿ ಜ್ಯೋತಿಷ್ಯ ಪೀಠಂ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಮೋಡಿ ಮಾಂತ್ರಿಕರಾದಂತಹ ಶ್ರೀ ಆದಿಶೇಷ ಆಚಾರ್ಯರು ನಿಮ್ಮ ಜೀವನದ ಘೋರ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಅತ್ತೆ ಸೊಸೆಯ ಕಲಹ, ಸತಿಪತಿಯ ಕಲಹ, ಆರೋಗ್ಯ, ಸಾಲ ಬಾಧೆ, ಶತ್ರುಕಾಟ, ಹಣಕಾಸಿನ ತೊಂದರೆ, ಲೈಂಗಿಕ ಸಮಸ್ಯೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ ಒಂದು ದಿನದಲ್ಲಿ ಪರಿಹಾರ. ಉತ್ತಮ ಸಲಹೆ ಅಂತಿಮ ಪರಿಹಾರಕ್ಕಾಗಿ ಈಗಲೇ ಕರೆ ಮಾಡಿ ತ್ರಿಕಾಲ ಭದ್ರಕಾಳಿಯ ತಪೋದೈವ ಶಕ್ತಿಯಿಂದ ತಾಳೇಗರಿಯ ಅಷ್ಟಮಂಗಳ ಪ್ರಶ್ನೆಯಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ದೂರವಾಣಿಯ ಸಂಖ್ಯೆ 9620545779. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ಕೋಟಿಗಟ್ಟಲೆ ಸಾಲ ಇರುವಂತಹವರು ಕೂಡ ಈ ವಿಧವಾಗಿ ನೀವು ಇಂಗಿನಿಂದ ತೆಂಗಿನಕಾಯಿಯಿಂದ ಹಾಗೇನೆ ಪ್ರತಿನಿತ್ಯ ನೀವು ಹೊರಗಡೆ ಹೋಗುವಾಗ ಈ ವಿಧವಾದಂತಹ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮಗೂ ಕೂಡ ನಿಮಗೆ ಕೋಟಿಗಟ್ಟಲೆ ಸಾಲ ಇದ್ರು ಕೂಡ ಅದೆಲ್ಲವನ್ನ ನೀವು ನಿವಾರಣೆಯನ್ನ ಮಾಡ್ಕೊಡ್ಬಹುದು. ಸಾಕಷ್ಟು ಜನ ಇದನ್ನ ಕಾಮೆಂಟ್ಸ್ ಅಲ್ಲೂ ಕೇಳ್ತಿದ್ರ, ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.